ಗೌರವಾನ್ವಿತ ಪ್ರಾಂಶುಪಾಲರೇ, ಶಿಕ್ಷಕರೇ ಮತ್ತು ಮಕ್ಕಳೇ, ಇಂಟರ್ ಸ್ಕೂಲ್ ಸೈಕಲ್ ಚಾಂಪಿಯನ್ಶಿಪ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ರೇಸ್ನ ಮೇಲ್ವಿಚಾರಕರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ರೇಸ್ ಬಂದರ್ಘಾಟ್, ಪಿಕಾಕ್ ವ್ಯಾಲಿ ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹಾದು ಹೋಗಿ ಕೊನೆಗೆ ಮುಗಿಯುತ್ತೆ. ಓ, ಅಲ್ನೋಡಿ, ಹಿಂದಿನ 2 ವರ್ಷದ ಚಾಂಪಿಯನ್ ಬಂದಿದ್ದಾರೆ, ಮಂತ್ರಿ ಶಯಾಜಿ ಸಾಹೇಬ್ರ ಮಗ ಮತ್ತು ಲೀನಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ರಾಕೇಶ್. ಆದ್ರೆ ಇವನಿಗೆ ನಮ್ಮ ವೇದ ಸ್ಕೂಲ್ನ ಒಬ್ಬ ಹುಡುಗನಿಂದ ಟಫ್ ಕಾಂಪಿಟೇಷನ್ ಇರುತ್ತೆ. ಬರ್ತಿದ್ದಾನೆ ವೇದ ಸ್ಕೂಲ್ನ ಶಿವ. ನಾನ್ ಕೇಳಿದೀನಿ, ಆ ಶಿವ ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾನಂತ. ಅವನ್ನ ಸೋಲ್ಸೋದು ತುಂಬಾ ಕಷ್ಟ. ಅವನು ಮಾಡಿ ಮೇಲೆ ಕೂಡ ಸೈಕಲ್ ಹೊಡಿತಾನಂತೆ. ಆಲ್ ದಿ ಬೆಸ್ಟ್ ರಾಕಿ, ನೋಡ್ತಾ ಇರೋ, ನೀನೇ ಗೆಲ್ಲೋದು. ಆದ್ರೆ ಅಪ್ಪ, ಆ ಶಿವ ಇದಾನಲ್ಲ, ಅವನ್ ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾನಂತೆ. ಅವನ್ನ ಸೋಲ್ಸೋದು ಕಷ್ಟ ಇದೆ. ಹಾ ಮಗನೇ, ನಾನು ಅವನ ಬಗ್ಗೆ ಕೇಳಿದೀನಿ. ಆದ್ರೆ ತಲೆ ಕೆಡಿಸ್ಕೋಬೇಡ ಮಗನೇ, ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ನನಗೆ ಸೋಲೋದು ಅನ್ನೋ ಮಾತೇ ಆಗಲ್ಲ. ಅದಕ್ಕೆ ಇಲ್ಲಿ ತನಕ ನಾನು ಗೆಲ್ತಾನೆ ಬಂದಿದ್ದೀನಿ. ನನ್ನ ಮಗನು ಯಾವತ್ತೂ ಸೋಲಲ್ಲ. ನಾನು ಮುನ್ನ ಮತ್ತೆ ಬಬ್ಲುನ ಇದೇ ಕಾರಣಕ್ಕೆ ರೇಸ್ನಲ್ಲಿ ಬಿಟ್ಟಿದ್ದೀನಿ. ಅವರು ನಿನಗೆ ಸಹಾಯ ಮಾಡ್ತಾರೆ. ಆಲ್ ದ ಬೆಸ್ಟ್ ಮೈ ಸನ್, ನೋಡ್ತಾ ಇರೋ, ನೀನೇ ಗೆಲ್ಲೋದು. ಥ್ಯಾಂಕ್ಸ್ ಅಪ್ಪ. ಶಿವ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ರೇವಾ. ಆದಿ, ಯುಡಿ, ನೀವು ಶಿವನ್ ತರ ಫಸ್ಟ್ ಬರೋಕಾಗಲ್ಲ, ಆದ್ರೆ ಲಾಸ್ಟ್ ಮಾತ್ರ ಬರಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ರೇವಾ. ವಿಜಯ್ ಸರ್, ರೇಸ್ ಶುರು ಮಾಡಿ. ಅದಿ, ಯುಡಿ, ಆರಾಮಾಗಿ ಬನ್ನಿ. ಅವರು ನೆಲದ ಮೇಲೆ ಶಾರ್ಪ್ ಸ್ಟಾರ್ಸ್ ಎಸ್ತಿದ್ದಾರೆ. ಅವರು ಚೀಟಿಂಗ್ ಮಾಡ್ತಿದ್ದಾರೆ. ನಾನು ಮ್ಯಾಗ್ನೆಟ್ ಆನ್ ಮಾಡ್ತೀನಿ, ಎಲ್ಲ ಸ್ಟಾರ್ನು ಅಂಟಿಸ್ಕೋತೀನಿ. ನಿನ್ ಮೊಳೆಗಳಿಂದ ಶಿವಾಂಗೆ ಏನು ಆಗ್ತಿಲ್ಲ, ಬೇರೆ ಉಪಾಯ ಮಾಡು. ನೀನು ಸೈಕ್ಲಿಂಗ್ ಮೇಲೆ ನಿಗಾ ಇಡು, ನಾನ್ ಬೇರೆದೆಲ್ಲ ನೋಡ್ಕೋತೀನಿ. ಫಿನಿಶ್ ಲೈನ್ ತುಂಬಾ ದೂರ ಇದೆ. ನಿಮ್ಮಿಬ್ರು ಸೈಕಲ್ ರೇಸ್ ಗೆಲ್ಲಿ ಅಂತ ಕರೆಸ್ಲಿಲ್ಲ, ಶಿವನ ಸೋಲ್ಸಾಕ್ ಕರ್ದಿರೋದು. ನೀವ್ ಕಡ್ಲೆಕಾಯಿ ತಿಂತಿದ್ದೀರಾ? ಶಿವ ಹತ್ರದಲ್ಲೇ ಇದ್ದಾನೆ.
ನಿನ್ನ ಹತ್ರ ಹೇಳಿದ್ವಿ ಅಲ್ವಾ, ನಿನ್ ಸೈಕ್ಲಿಂಗ್ ಅಲ್ಲಿ ನೀಗ ಇಡು, ಬೇರೆ ಎಲ್ಲ ನಮಗ್ ಬಿಡು. ಇದನ್ನ ರಾಕಿಯ ಗೆಳೆಯರು ಬೇಕು ಅಂತಾನೆ ಮಾಡಿದ್ದಾರೆ. ಲಡ್ಡು ಸಿಂಗ್ ಸರ್ ಬರ್ತಿದ್ದಾರೆ, ಅವ್ರು ಇದನ್ನ ನೋಡ್ಕೋತಾರೆ. ಲಡ್ಡು ಸರ್, ಲಡ್ಡು ಸರ್, ಈ ಕೋತಿಗಳನ್ನೆಲ್ಲ ಓಡಿಸಿ, ರಸ್ತೆಗೆ ಅಡ್ಡ ಆಗ್ತಿದೆ. ನನ್ನ ಏರಿಯಾದಲ್ಲಿ ಕೋತಿಗಳ ಇವಕ್ಕೆ ಯಾರು ಹೇಳಿಲ್ಲ ಅನ್ಸುತ್ತೆ ಇದು ಲಡ್ಡು ಸಿಂಗ್ ಏರಿಯಾ ಅಂತ. ಅಯ್ಯೋ, ಎಷ್ಟು ಹೊಡಿತಾ ಇದ್ದೀರಾ? ಅಯ್ಯೋ, ದಯವಿಟ್ಟು ಬಿಟ್ಬಿಡಿ. ಒಂದ್ ಸಾರಿ ನಮ್ದು ಒಂದ್ ಕೋತಿ ಟೋಪಿ ಮಾರೋನ ಎಲ್ಲಾ ಟೋಪಿಗಳನ್ನ ಎತ್ಕೊಂಡು ಮರದ ಮೇಲ್ ಹೋಯ್ತು. ನಂಗೆ ಗೊತ್ತಿತ್ತು ಕೋತಿಗಳು ಆಟ ಆಡಿಸ್ತೀವಿ ಅಂತ, ಅದಕ್ಕೆ ನಾನು ಒಂದು ಪ್ಲಾನ್ ಮಾಡಿದೆ. ಅದರ ತರನೇ ಟೋಪಿ ಇಟ್ಕೊಂಡು ಆಡಿದೆ. ನಾನು ಅದರ ತರನೇ ನಟನೆ ಮಾಡಿದ್ರಿಂದ ಎಲ್ಲಾ ಟೋಪಿಗಳನ್ನ ಅದು ಎಸ್ದು ಹೋಯ್ತು. ಆಮೇಲೆ ಟೋಪಿ ಮಾರೋಂಗೆ ಎಲ್ಲಾ ಟೋಪಿಗಳು ಸಿಕ್ತು. ಸಾಕ್ ಮಾಡೋ ಮುಟ್ಟಾಳ, ಈ ಸ್ಟೋರಿ ತುಂಬಾ ಹಳೆದು. ಈ ಸ್ಟೋರಿನ ಕೋತಿಗಳು ಕೇಳಿವೆ. ಕೋತಿಗಳ ತರನೇ ಮಾಡೋದಕ್ಕೆ ಒಂದ್ ಐಡಿಯಾ ಬಂತು. ನಾವು ಡ್ಯಾನ್ಸ್ ಆಡಿ ಈ ರಸ್ತೆಯಿಂದ ಅವನ್ನ ಓಡಿಸೋಣ. ಅಲ್ ನೋಡು ಏನ್ ನಡೀತಿದೆ ಅಂತ. ಇವಾಗ ಅವ್ರು ನನ್ ಹತ್ರನೂ ಬರಕಾಗಲ್ಲ. ಶಿವ, ನಂಬೋಕಾಗಲ್ಲ, ಬೇಗ ಹೋಗು, ನಿಲ್ಬೇಡ. ಇಲ್ಲ ಇಲ್ಲ, ನಾನ್ ನೋಡ್ಬೇಕು ಕೋತಿಗಳು ಅವನ್ನ ಹೇಗ್ ಆಟ ಆಡಿಸ್ತಾವಂತ. ಹೊರಡಿ ಬೇಗ. ನೀವ್ಯಾರು ಇನ್ನ ಶಿವನ್ನ ನಿಲ್ಸೋದಕ್ಕಾಗಿಲ್ವಾ? ನೀವೆಲ್ಲ ನಿಷ್ಪ್ರಯೋಜಕರು. ನನಗೆ ಸೋಲೋದು ಅಂದ್ರೆ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನನ್ನ ಮಗನ ಸೋಲನ್ನ ನಾನು ಒಪ್ಪೋದಿಲ್ಲ. ಈ ಮಾತು ಚೆನ್ನಾಗಿ ನೆನಪಿರ್ಲಿ, ಇಲ್ಲಿಂದ ತೊಲಗಿ. ನಾನು ನನ್ ಜೀವನದಲ್ಲಿ ಯಾವತ್ತೂ ಸೋಲೋದೇ ಇಲ್ಲ. ಇದು ಆ ರಾಕಿಯ ಕೆಲಸ, ಅವನೇ ಈ ತಪ್ಪು ದಾರಿಯಲ್ಲಿ ಬರೋ ಹಾಗೆ ಮಾಡಿದ್ದು. ನೀವ್ ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಾ? ಹೋಗಿ ಮುಂದಕ್ಕೆ ಹೋಗಿ.